ಓಕೆ ಸರ್, ಆಪಲ್ ಲಾಸ್ಟ್ಲೆಸ್ ಹಾಗೂ ಸ್ಪೆಷಲ್ ಆಡಿಯೋ ಏನಿದೆ ಇದು, ಹೆವಿ ಅಂದರೆ ಹೆವಿ ಯೂಸ್ ಮಾಡಕ್ಕೆ ಮಾಡ್ತಿದ್ದಾರೆ, ಅದಕ್ಕಾದ ಜನ ಸ್ಪೆಷಲ್ ಆಡಿಯೋನು ಯೂಸ್ ಮಾಡ್ತಿದ್ದಾರಂತೆ ಹೊಸ ರೀಸೆಂಟ್ ಅಪ್ಡೇಟು ಅಂದರೆ. ಹೌದು, ನಿಜವಾಗ್ಲಿ ಇಟ್ ಈಸ್ ಲಿಟ್ ಅಂತ ಹೇಳ್ಬೋದು. ಲಿಟ್ ಅಂದರೆ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಯಾವ ಥರ ಇರೋದೋ ಗೊತ್ತಿಲ್ಲ, ಒಂದ್ಸಲಿ ನೀವು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಮಾತ್ರ ಗೊತ್ತಾಗುತ್ತೆ. ಹಾಗೂ ಲಾಸ್ಟ್ಲೆಸ್ ಮ್ಯೂಸಿಕ್ ಬಂದು ಇವೆನ್ಚುಲಿ ಏನಾಗುತ್ತೆ, ನೀವು ವೈರಾಗಿ ಯೂಸ್ ಮಾಡೋ ಹೆಡ್ಫೋನ್ ಆಗಿರ್ಬೋದು, ಇಲ್ಲ ನಿಮ್ಮ ಮೊಬೈಲಲ್ಲೇ ಇನ್ಬಿಲ್ಟ್ ಆಗಿರೋ ಸ್ಪೀಕರ್ ಆಗಿರ್ಬೋದು, ಅದರಲ್ಲಿ ಒಂದು ಸಿಗ್ನಿಫಿಕೆಂಟ್ಲಿ ನಿಮಗೆ ನೋಟಿಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಈ ಲಾಸ್ಟ್ಲೆಸ್ ಮ್ಯೂಸಿಕಲ್ಲಿ ಅನ್ನೋದು. ಬಟ್ 99% ಜನ ನೋಟಿಸ್ ಮಾಡೋಕ್ಕಾಗಲ್ಲ ಯೂಶ್ವಲಿ, ಯಾಕಂದರೆ ಸಿಮ್ಲರ್ ಏನಿಲ್ಲ ಗುರು ಅಂತ ಅನ್ಕೊಂಬಿಡ್ತಾರೆ. ಆದರೆ ಸಮ್ ಆಫ್ ದ ಡೀಟೇಲಾಗಿ ಹೋದಾಗ ನಮಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಏನಕ್ಕೆ ಅನ್ನೋದು. ಹಾಗೂ ಡಾಲ್ಬಿ ಅಟ್ಮೋಸ್ ಎಲ್ಲ ಇರ್ಬೋದು ನೋಡಿರ್ಬೋದು, ಒಟ್ಟಿನಲ್ಲಿ ಇವಾಗ ಆ್ಯಪಲ್ ಅಂತೂ ಫುಲ್ ರಾಕ್ ಮತ್ತಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇನ್ನೂ ಇರುವಾಗ ಏನು ಇನ್ಫಾರ್ಮೇಷನ್ ಎಲ್ಲ ಇದೆ, ಬ್ಲಾ 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 ಬ್ಲಾ, ಇಲ್ಲೇನೇನೋ ಇದ್ದಾವೆ, ಇಲ್ಲಿ ಏನೇನು ಸ್ಪೆಷಲ್ ಆಡಿಯೋ ಬಗ್ಗೆ ಏನಾಯಿತು ಲಾಲಲ್ಲ. ಹಾಗೂ ಇಲ್ಲಿ ನೋಡ್ಬೋದು ಆ್ಯಪಲ್ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಮೇ ಬಿ ನೆಕ್ಸ್ಟ್ ಏರ್ಪಾಡ್ಸ್ ಪ್ರೋ 2 ಅಲ್ಲಿ ಅಂದರೆ ಲಾಸ್ಲೆಸ್ ಮ್ಯೂಸಿಕ್ ಸಪೋರ್ಟ್ ಆಗಿರ್ಬೋದು, ಇನ್ನಷ್ಟು ಹೈ ಕ್ವಾಲಿಟಿ ಆಡಿಯೋ ಸಪೋರ್ಟ್ ಆಗಿರ್ಬೋದು, ಒಟ್ಟಿನಲ್ಲಿ ಈ ವರ್ಷ ಅಲ್ಲಿ ಲಾಂಚ್ ಆಗ್ಬೋದು. ಇವೆನ್ಚುಲಿ ಆ್ಯಪಲ್ ಇವೆಂಟಲ್ಲಿ ನೆಕ್ಸ್ಟ್ ಏನು March 8 ಅಂತಿದ್ದಾರೆ, ಆ ಇವೆಂಟಲ್ಲಿ ಕೂಡ ಎಕ್ಸ್ಪೆಕ್ಟೇಷನ್ ಇದೆ ಇದು. ಬಟ್ ಎಕ್ಸ್ಪೆಕ್ಟೇಷನ್ ಇದ್ದಕ್ಕೆ ಮಾತ್ರಕ್ಕೆ ಅದು ಲಾಂಚ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಏನೇನೋ ರೂಮರ್ ಬರ್ತಾ ಇರುತ್ತೆ. ಒಟ್ಟಿನಲ್ಲಿ ಸಣ್ಣ ಅಪ್ಡೇಟು, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಹಾಗೂ ನೀವು ಏನಾದ್ರು ಆ್ಯಪಲ್ ಮ್ಯೂಸಿಕ್ನ ಸಬ್ಸ್ಕ್ರಿಪ್ಷನ್ ಆಗಿದ್ರೆ ನಿಮ್ಗೇನಿಸುತ್ತೆ ಈ ಅಪ್ಡೇಟು? ಹಾಗೂ ನೀವೇನೋ ಏರ್ಪಾಡ್ಸ್ ಯೂಸರ್ ಇನ್ನೂ ಅಮೇಝಿಂಗ್ ಲಾಸ್ಲೆಸ್ ಮ್ಯೂಸಿಕ್ ಎಲ್ಲ ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಅಮೇಝಿಂಗ್ ಆ್ಯಪಲ್ ಮ್ಯೂಸಿಕ್ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಹೈ ಕ್ವಾಲಿಟಿ ಅಪ್ಡೇಟ್ ನಂತರ ಆ್ಯಪಲ್ ಮ್ಯೂಸಿಕ್ ಇನ್ನಷ್ಟು ಮಚ್ ಮೋರ್ ಸಿಗ್ನಿಫಿಕೆಂಟ್ಲಿ ಗ್ರೋತ್ ಅನ್ನು ಕಂಡಿದೆ ಅಂತಲೇ ಹೇಳ್ಬೋದು.